1999ರಲ್ಲಿ ಎಸ್ ಎಂ ಕೃಷ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಪಂಚಜನ್ಯ ಕಾರ್ಯಕ್ರಮವನ್ನು ಪುರಾಣ ಪ್ರಸಿದ್ಧ ಸ್ಥಳವಾದ ಕುರುಡುಮಲೆಯಿಂದ ಪ್ರಾರಂಭಿಸಬೇಕು ಎಂದು ನಾನೇ ಸಲಹೆ ನೀಡಿದ್ದೆ ಎಂದು ಕಾಂಗ್ರೆಸ್ನ ನೂತನ ಜಿಲ್ಲಾಧ್ಯಕ್ಷ ವಿ ಆರ್ ಸುದರ್ಶನ್ ಅವರು ತಿಳಿಸಿದ್ದಾರೆ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಾನು ವಿಧಾನ ಪರಿಷತ್ ಸದಸ್ಯರಾದ ನಂತರ ಮೊದಲು ನನ್ನ ಅನುದಾನವನ್ನು ಕುರುಡುಮಲೆ ದೇವಾಲಯಕ್ಕೆ ನೀಡಿದ್ದೇನೆ ಎಂದು ಸ್ಮರಿಸಿದರು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವವನ್ನು ತಾಲೂಕಿನಲ್ಲಿ ಹೆಚ್ಚಾಗಿ ಮೂಡಿಸಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದರು ಪಕ್ಷದಲ್ಲಿ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದ್ದಾರೆ ಅಂತೊಮ್ಮೆ ಎಲ್ಲ ಮುಳಬಾಗಿಲು ನಗರಕ್ಕೆ ಬಂದು ಇಡೀ ತಾಲೂಕಿನ ಎಲ್ಲ ತಮ್ಮೆಲ್ಲರೂ ಜೊತೆಗೂ ಕೂಡ ಮಾತಾಡಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ನಿಮಗೆ ಗೊತ್ತಿರೋ ಹಾಗೇನೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶಿವಕುಮಾರ್ ಅವರು ಸಿ ಎಲ್ ಪಿ ಮುಖಂಡರಾದಂಥ ಸಿದ್ದರಾಮಯ್ಯ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಇವರೆಲ್ಲರೂ ಕೂಡ ತುಂಬ ಶ್ರಮದಿಂದ ಜವಾಬ್ದಾರಿಯಿಂದ ರಾಮಲಿಂಗಾರೆಡ್ಡಿ ಅವರು ನಮ್ಮ ಕಾರ್ಯಾಧ್ಯಕ್ಷರು ಹೀಗೆ ಎಲ್ಲ ಕಾರ್ಯಾಧ್ಯಕ್ಷರುಗಳ ಜೊತೆಗೂಡಿ ಬಹಳ ಅತ್ಯಂತ ಜವಾಬ್ದಾರಿಯಿಂದ ಇಡೀ ರಾಜ್ಯದಲ್ಲಿ ಜನರ ಪರವಾಗಿ ಜನರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ ಪಕ್ಷದ ಸಂಘಟನೆ ಮಹತ್ವವನ್ನು ಕೂಡ ಹೆಚ್ಚು ಮಾಡತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಹಾಗೇನೇ ಜಿಲ್ಲೆಯಲ್ಲಿ ಬಹಳ ಹಿರಿಯ ಮುಖಂಡರಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಬಹಳ ಅತ್ಯಂತ ಜವಾಬ್ದಾರಿಯುತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಪಕ್ಷದ ಸಂಘಟನೆಯನ್ನು ತಮ್ಮಲ್ಲಿ ತಾವು ತೊಡಗಿಸಿಕೊಂಡು ಬಂದಿದ್ದಾರೆ ಹಾಗೇನೆ ಮತ್ತೊಬ್ಬ ಹಾಗೇನೆ 78ರಲ್ಲೇ ಶಾಸಕರಾದಂಥವರು ರಮೇಶ್ ಕುಮಾರ್ ಅವರು ಅವರು ಕೂಡ ಸಚಿವರಾಗಿ ಶಾಸಕರಾಗಿ ಬಹಳ ಜವಾಬ್ದಾರಿಯುತವಾಗಿ ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಎಲ್ಲ ಶಾಸಕರುಗಳಿದ್ದಾರೆ ರೂಪಾ ಶಶಿಧರ್ ಅವರು ಇದ್ದಾರೆ ಹಾಗೆಯೇ ನಮ್ಮ ನಂಜೇಗೌಡರಿದ್ದಾರೆ ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆಯಲ್ಲಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ನಜೀರ್ ಅಹಮ್ಮದರಿದ್ದಾರೆ ಇತ್ತೀಚೆಗೆ ಆಯ್ಕೆಯಾದಂಥ ಅನಿಲ್ ಕುಮಾರ್ ಅವರಿದ್ದಾರೆ ಇವರೆಲ್ಲರ ಸಹಕಾರವನ್ನು ಕೂಡ ತೆಗೆದುಕೊಂಡು ಇವರೆಲ್ಲರೂ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಾತಾವರಣ ನಿರ್ಮಾಣ ಆದ ಪಕ್ಷದ ಸಂಘಟನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸದಸ್ಯತ್ವ ಈಗಾಗಲೇ ಪ್ರಾರಂಭ ಆಗುತ್ತೆ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ 31 ಕೊನೆಯ ದಿನಾಂಕ ಇರುತ್ತೆ ಎಲ್ಲರೂ ಕೂಡ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಇನ್ನು ಇಡೀ ತಾಲೂಕಿನ ನಾಗರಿಕರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ವಿಶೇಷವಾಗಿ ಯುವಜನರು ಮಹಿಳೆಯರು ಅಲ್ಪಸಂಖ್ಯಾತರು ಹಾಗೆಯೇ ಎಲ್ಲ ನಮ್ಮ ರೈತರು ಕಾರ್ಮಿಕರು ಇವರೆಲ್ಲರೂ ಕೂಡ ಪಕ್ಷದ ಸದಸ್ಯತ್ವ ಪಡ್ಕೊಳ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಕೂಡ ಈ ಒಂದೆರಡು ತಿಂಗಳ ಕಾಲ ನಿಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲ ಕೂಡ ಮನವಿಯನ್ನು ಮಾಡಿ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಕೂಡ ಬಂದಿದ್ದೀರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ರಾಮಲಿಂಗಾರೆಡ್ಡಿಯವರು 3 ದಿವಸದಿಂದ ತಾವು ಬರಲೇಬೇಕು ಕುರುಡುಮಲೆಗೆ ಇಲ್ಲಿ ನೀವು ಆಶೀರ್ವಾದವನ್ನು ಪಡ್ಕೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ 3 ದಿವಸದಿಂದನೂ ಕೂಡ ಅವರು ನಿರಂತರವಾಗಿ ಅವರು ಸಲಹೆ ಮಾಡಿ ಹಾಗಾಗಿ ನನಗೆ 1999ರಲ್ಲಿ ನಾ ಎಸ್ ಎಂ ಕೃಷ್ಣ ಅವರು ಅಧ್ಯಕ್ಷರಿದ್ದರು ನಾನು ಆವಾಗ ಕೆಪಿಸಿಸಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಪಾಂಚಜನ್ಯ ಕಾರ್ಯಕ್ರಮವನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಅವತ್ತಿನ ಕೆಪಿಸಿಸಿ ಅಧ್ಯಕ್ಷರು ಕೃಷ್ಣಾದವರು ಕೇಳಿದಾಗ ನಾನು ಅವರಿಗೆ ಕೂಡಲೇ ಸಲಹೆಯನ್ನು ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಕುರುಡುಮಲೆ ಸ್ಥಾನದಿಂದ ನಾವು ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಆ ಸಂದರ್ಭದಲ್ಲಿ ಕೊಟ್ಟಾಗ ಅವರು